ನಮ್ಮದು ಪ್ರಾಸೆಸ್ ಎಲ್ಲ 11-12 o'clock ಓವರ್ ಆಯಿತು. ಮೋಟ್ರ್ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಟ್ಯಾಂಕರ್ ಲಾರಿ ಬಿಟ್ಟುಬಿಟ್ಟು ಹೋಗಿದ್ದಾರೆ. ತಿರ್ಗಾ ನಾನು 6 ಗಂಟೆಗೆ ಅವ್ರಿಗೆ ಆನ್ ಮಾಡಿಬಿಟ್ಟು ನೋಡಿ ಅಂತ ಹೇಳಿದ್ವಿ. ಅವರು ನೋಡ್ತಾ ಇದ್ದಾರೆ. ಸಡನ್ನಾಗಿ ಪ್ರೆಷರ್ ಆಗಿ ಬರ್ತಾಯಿದೆ. ಈ ನೀರು ಬಂದು ನಾವು ಹಾಕಿರೋ ನೀರು ಇರಬಹುದು ಅಂತ ಲೆಕ್ಕ. ನಾರ್ಮಲ್ಲಾಗಿ ಇಷ್ಟು ನೇರಕ್ಕೆ ಹೋಗ್ಬಿಡುತ್ತೆ. ಅದು ಹೋಗಿಲ್ಲ, ಪ್ರೆಷರ್ ಬರ್ತಾಯಿದೆ. ಸರಿ, ತಿರ್ಗಾ ನೈಟ್ 9 ಗಂಟೆಗೆ ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ನೋಡಿದ್ವಿ. ಅದು ಏನಾಗಂತ ಅವಾಗ ಬಂದ ಮೇಲೇ ಹೇಳೋಕ್ಕಾಗತ್ತೆ, ನೋಡಿದ ಮೇಲೇ ಹೇಳೋಕ್ಕಾಗತ್ತೆ. ಸರಿನಾ, ಈ ಥರ ಬಂದರೆ ಒಳ್ಳೆಯದನ್ನೇ. ಒಂದು ದಿವಸ 2 ದಿವಸ ಬರ್ಬೋದು. ಕಂಪ್ಲೀಟಾಗಿ ಬಂದುಬಿಟ್ರೆ ಬೋರ್ವೆಲ್ ಚೆನ್ನಾಗಿ ಆಗಿಬಿಟ್ಟಿದೆ ಅಂತ ಲೆಕ್ಕ, ಕ್ಲಿಯರ್ ಆಗಿಬಿಟ್ಟಿದೆ ಅಂತ ಲೆಕ್ಕ, ಕ್ಲಿಕ್ ಆಗಿದೆ ಅಂತ ಲೆಕ್ಕ, ಸೋರ್ಸ್ ಓಪನ್ ಆಗಿದೆ ಅಂತ ಲೆಕ್ಕ. ಒಂದೇ ಒಂದು ದಿವಸ ಮಾತ್ರ ಬಂದುಬಿಟ್ಟು ಸ್ಟಾಪ್ ಆಗಿಬಿಟ್ರೆ ಇದು ಆಕಿರ ನೀರು ಮಾತ್ರನೇ ಅಂತ ನಾವು ಹೇಳಬಹುದು. ಸರಿನಾ, ಇದು ವಿಡಿಯೋ ಮಾಡಿಯವರು ಸ್ಟಾರ್ಟ್ ಮಾಡಿ, ಸ್ಟಾಪ್ ಮಾಡೋರು ಮಾತ್ರ ಶಾರ್ಟ್ ವಿಡಿಯೋ ಮಾಡಿದ್ದಾರೆ. ಸ್ವಲ್ಪ ನೇರ ಆನ್ ಮಾಡಿ ಅಂತ ಹೇಳಿದ್ದೀವಿ. ನೈಟ್ 9 ಗಂಟೆಗೆ ಇನ್ನೂ ಸ್ವಲ್ಪ ನೇರ ಜಾಸ್ತಿ ಆನ್ ಮಾಡಿ ಅಂತ ಹೇಳಿದ್ದೀವಿ. ಅದು ಹೆಂಗೆ ಬರುತ್ತೆ ಅಂತ ನೋಡೋಣ. ನೋಡಿ ಮೇಲೆ ಹೇಳುತ್ತೆ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. Thank you.